ಚಿಕ್ಕೋಡಿ ತಾಲೂಕಿನ ಗೆರಗಾವ್ ಗ್ರಾಮದ ಯುವತಿ ಕುಮಾರಿ ಶ್ವೇತಾ ಭಾಸ್ಕರ ಮಾನೆ ಇವಳು ಪಿಎಸ್ಐ ಆಯ್ಕೆಯಾದ ಪ್ರಯುಕ್ತ ಚಿಕ್ಕೋಡಿ ಪಟ್ಟಣದಲ್ಲಿ ದಲಿತ ಮುಖಂಡ ಬಸವರಾಜ್ ಠಾಕೆ ಇವರ ನೇತೃತ್ವದಲ್ಲಿ ವಿವಿಧ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಸತ್ಕರಿಸಲಾಯಿತು. ಚಿಕ್ಕೋಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾದ ಸಡ ಸಮಾರಂಭದಲ್ಲಿ 2021 ಬ್ಯಾಚಿನ ಕುಮಾರಿ ಶ್ವೇತಾ ಮಾನೆ ಇವಳನ್ನು ಸುಜಾತಾ ಕಾಂಬ್ಳೆ, ಸಂಗೀತಾ ಕಾಂಬ್ಳೆ, ಅಶೋಕ್ ಭಂಡಾರ್ಕರ್, ಆನಂದ್ ಅರವಳ್ಳೆ, ಬಸವರಾಜ್ ಠಾಕೆ, ಸುದರ್ಶನ್ ತಮ್ಮಣ್ಣವರ ಸೇರಿದಂತೆ ವಿವಿಧ ದಲಿತ ಮುಖಂಡರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ರಾವಸಾಹೇಬ ಫಕೀರೆ, ಅಪ್ಪಸಾಹೇಬ ಬ್ಯಾಳೆ ಮಾತನಾಡಿ ದಲಿತ ಹಿಂದುಳಿದ ವರ್ಗದಿಂದ ಕಷ್ಟಪಟ್ಟು ಶಿಕ್ಷಣ ಪಡೆದು ಉನ್ನತ ಹುದ್ದೆಗೆ ಆಯ್ಕೆ ಕುರಿತು ಪ್ರಶಂಸೆ ವ್ಯಕ್ತಪಡಿಸಿದರು. ನಾವೆಲ್ಲರೂ ಸೇರಿದ್ದು ಸಿಲೆಕ್ಷನ್ ಆದ ಕಾರಣ ಮತ್ತು ಈಗಾಗಲೇ ಅವರು ರಾಮನಗರಕ್ಕೆ ಪೋಸ್ಟಿಂಗ್ ಆಗಿದ್ದ ಕಾರಣ ನಮ್ಮೆಲ್ಲ ಸಂಘಟನೆಯವರು ಕೋರಿಕೆ ಮೇರೆಗೆ ಇವತ್ತು ನಾವು ಅವರ ಸತ್ಕಾರ ಸಮಾರಂಭವನ್ನು ಇಟ್ಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ನಾನು ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಿಗೆ ನಮ್ಮ ಗ್ರಾಮದ ಪರವಾಗಿ ನಾನು ಮೊದಲನೇದಾಗಿ ಅವರಿಗೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಗ್ರಾಮದವರದ್ದು ಹಿಡ್ಕಲ್ನಲ್ಲಿ ಅವರು ಸ್ಕೂಲ್ಗೆ ಹೋಗ್ತಾಯಿದ್ರು. ಆ ಹಿಡ್ಕಲ್ಲದಿಂದ ನಮ್ಮ ಅದು ನಮ್ಮ ಗಿರ್ಗಾವದ ಭಾಸ್ಕರ್ ಮಾನ್ಯ ಅಂತ ಅವರು ಮಗಳು, ಅವರು ಅನೇಕ ಈಗಾಗಲೇ ಕೆಲವೊಂದು ಹಿಂದಿನ ಬ್ಯಾಚ್ದಲ್ಲಿ ಅದು ಏನು ಒಂದು ಸ್ಕ್ಯಾಂಡಲ್ ಆಯ್ತಲ್ಲ, ಆ ಸ್ಕ್ಯಾಂಡಲ್ ಒಂದು ಎಕ್ಸಾಮ್ ಬರೆದಿದ್ದರು. ಬಟ್ ಅನ್ಫಾರ್ಚುನೇಟ್ಲಿ ಅದು ಎಲ್ಲ ಸೀಟ್ಗಳು ಕ್ಯಾನ್ಸಲ್, ಅದು ಅದ್ರೊಳಗೆ ಅವ್ರು PSI ಅಂತಲೂ ಸಿಲೆಕ್ಷನ್ ಆಗಿತ್ತು. ಬಟ್ ಅದರಿಂದ ಮತ್ತೆ ಅವರಿಗೆ ಅದು ಎಲ್ಲ ರಿಜೆಕ್ಟ್ ಆದ ನಂತರ ಪುನಃ ಮತ್ತೆ ಅವರು ಟ್ರೈ ಮಾಡಿ ಇವಾಗ ವೈರ್ಲೆಸ್ದಲ್ಲಿ PSI ಅಂತೇಳಿದ್ರು ಅವರ ನೇಮಕಾತಿಯನ್ನು ಹೊಂದಿದ್ದಾರೆ. ನಾ ಹೇಳೋದಿಷ್ಟು ಅಂದರೆ ಈಗ PSI ಆಗಿರೋದ್ರಿಂದ ಅಥವಾ ವೈರ್ಲೆಸ್ ಈ ಡಿಪಾರ್ಟ್ಮೆಂಟ್ ಅತ್ಯಂತ ಪೊಲೀಸ್ ಡಿಪಾರ್ಟ್ಮೆಂಟ್ದಲ್ಲಿ ಅತ್ಯಂತ ಮಹತ್ವದ ಒಂದು ಇಲಾಖೆ, ಅದು ಮಹತ್ವದ ಖಾತೆ. ಯಾಕೆಂದರೆ ಪ್ರತಿಯೊಂದು ಏನು ಗೋಪನೀಯ ಇರ್ತದಲ್ಲ ಆ ಎಲ್ಲ ಗೋಪನೀಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ಆ ಕನ್ಸರ್ನ್ PSI ಮೇಲೆ ಇದ್ದಿರ್ತದೆ. ಅದಕ್ಕಾಗಿ ಈ ಒಂದು ಪೋಸ್ಟ್ ಅತ್ಯಂತ ಒಂದು ಒಂದು ಜವಾಬ್ದಾರಿಯ ಪೋಸ್ಟ ಮತ್ತು ಒಂದು ಹಿರಿಮೆಯ ಪೋಸ್ಟ. ಯಾಕೆಂದರೆ ಏನು ಒಂದು ಅಲ್ಲಿ ಒಂದು PSI ಅಂದರೆ ಅಥವಾ ಏನು ಕ್ರೈಮ್ ಒಳಗಾಗಲಿ ಅಥವಾ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡೋದ್ರೊಳಗಾಗಲಿ ಯಾವುದೇ ಒಂದು ನಿಟ್ಟಿನಲ್ಲಿ ಒಂದು ದೂರದೃಷ್ಟಿ ಇಟ್ಟುಕೊಂಡು ಆ ಒಂದು ಕೆಲಸವನ್ನು ಅಲ್ಲಿ ನಿರ್ವಹಿಸಬೇಕಾಗ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬರ್ತಕ್ಕಂಥ ದಿನಗಳಲ್ಲಿ ಶ್ವೇತಾ ಅವರಿಗೆ ಒಂದು ಒಳ್ಳೆಯ ಭವಿಷ್ಯವಿದೆ. ಇದರಲ್ಲಿ ಅವರು ತಮ್ಮ ಕರ್ತವ್ಯವನ್ನು ಒಂದು ಕಾನೂನಾತ್ಮಕವಾಗಿ ಒಂದು ಮಾಡ್ಕೊಂಡು ಹೋಗಿ ಅವರಿಗೆ ಒಂದು ಈ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಒಂದು ಇದು ಆಗಿ ಒಂದು ಹೆಣ್ಣು ಮಕ್ಕಳಾಗಿ ಅವರು ಅನ್ಯಾಯಾಗಿ ಒಂದು ಈ ಒಂದು ಪದವಿಯನ್ನು ಏರಿದ್ದಾರೆ, ಅದನ್ನು ಸಂಪೂರ್ಣವಾಗಿ ಜವಾಬ್ದಾರಿಯನ್ನು ನಡೆಸ್ಕೊಂಡು ಹೋಗಲಿ ಅಂತ ಹೇಳಿದ್ರು. ನಾನು ಅವರಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ಕೇಳಿಕೊಂಡು ಡಾಕಿ ಬಸು ಅವರು ಪ್ರಸ್ತಾಪಿಸಿದರು. ಆ ಅಂಗವಾಗಿ ನನಗೊಂದೆರಡು ಮಾತುಗಳನ್ನು ಹೇಳಕ್ಕೆ ಶ್ರೀಮತಿ ಮಾನೆಯವರು ನಿಜವಾಗಿ ನೋಡಬೇಕಾದ್ರೆ ಅವರು PSI ಆಗಬೇಕಾಗಿತ್ತು. ಆದರೆ ಯಾವುದೋ ಒಂದು ಕಾರಣದಿಂದ ಮತ್ತೆ ಬೇರೆ ಪರೀಕ್ಷೆ ಕಟ್ಟಿ ಅವರು ವೈರ್ಲೆಸ್ ಇನ್ಸ್ಪೆಕ್ಟರ್ ಆಗಿ ಈ ಹುದ್ದೆಗೆ ನೇಮಕಾತಿ ಹೊಂದಿದ್ದಾರೆ. ಸಾಮಾನ್ಯವಾಗಿ ನಮ್ಮ ಸಮಾಜದಲ್ಲಿ ಇಂಥ ಹುದ್ದೆಯನ್ನು ಅಲಂಕರಿಸಿದ ವ್ಯಕ್ತಿಗಳು ಕಡಿಮೆ. ಅದರಲ್ಲಿಯೂ ಸ್ತ್ರೀಯರ ಪಾತ್ರ ಬಹಳ ಮಹತ್ವದ್ದು. ಸ್ತ್ರೀಯರು, ಒಬ್ಬ ಸ್ತ್ರೀ ಇಂಥ ಒಂದು ಹುದ್ದೆಗೆ ಹೋಗ್ತಾರೆ ಅಂತಂದ್ರೆ ಇಲ್ಲಿ ಸ್ತ್ರೀ ಸಮಾನತೆ ಬಗ್ಗೆ ಸರ್ಕಾರ ಹೆಚ್ಚು ಉತ್ತೇಜನ ಕೊಡ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇದು ಬಾಬಾ ಸಾಹೇಬರ ಕೊಡುಗೆ. ಸ್ತ್ರೀಯರಿಗೆ ಸ್ಥಾನಮಾನ ಸಿಗಬೇಕಾದ್ರೆ ಇದು ಬಾಬಾ ಸಾಹೇಬರ ಕೊಡುಗೆ. ಇನ್ನು ಸರಿಯಾಗಿ ನೌಕರಿ ಮಾಡಿಕೊಂಡು ಹೋಗೋದು ಅದು ಅವರವರ ಪಾಡಿಗೆ ಬಿಟ್ಟದ್ದು. ಅವರು ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ಇರುವುದರಿಂದ ಅವರು ಕರ್ತವ್ಯವನ್ನು ಒಳ್ಳೆಯ ಪ್ರಾಮಾಣಿಕತನದಿಂದ ಮಾಡಬೇಕು ಅನ್ನೋಂಥ ಒಂದು ಸಲಹೆಯನ್ನು ನಾನು ಸೂಚಿಸ್ತಾ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರಿಗೆ ಸನ್ಮಾನ ಪುರಸ್ಕಾರ ಕೊಟ್ಟು ಇದರಂತೆ ನಮ್ಮ ಇನ್ನುಳಿದ ವಿದ್ಯಾರ್ಥಿಗಳಾಗಲಿ ಮಕ್ಕಳಾಗಲಿ ಈ ಪ್ರೇರಣೆ ಇನ್ನುಳಿದ ಮಕ್ಕಳಿಗೆ ಬರಲಿ, ಪ್ರತಿಭಾ ಪಲಾಯನ ಆಗಬಾರ್ದು. ಒಂದು PSI ಹುದ್ದೆಗೆ, ಸಿವಿಲ್ PSI ಹುದ್ದೆಗೆ ನೇಮಕಾತಿ ಆಗಿ ತಾಂತ್ರಿಕ ದೋಷದಿಂದ ಅದು ರದ್ದಾಗಿ ಧೃತಿಗೆಡದೆ ಮತ್ತೆ ಒಂದು ಪರೀಕ್ಷೆ ಕಟ್ಟಿ ಒಂದು PSI ವೈರ್ಲೆಸ್ ಆಯ್ಕೆಯಾದದ್ದಕ್ಕೆ
ಎಮ್ಮ ನಿನಗೆ ಹ್ಯಾಟ್ಸ್ ಆಫ್ ತುಂಬ ತುಂಬ ಧನ್ಯವಾದಗಳು ಆ ದಿಶೆಯಲ್ಲಿ ನಿನ್ನ ಚಿತ್ತಿರಬೇಕು ಅಂತ ಹಾರೈಸುತ್ತಾ ನಿನಗೆ ಒಳ್ಳೆಯದಾಗಲಿ ಅಂತ ಹೇಳಿ ಸಳ ಸಮಾರಂಭದಲ್ಲಿ ಎಂಆರ್ ಮುನ್ನೋಳಿಕರ ಜೀವನ ಮಾಂಜರೇಕರ ಉದಯ್ ವಾಗ್ಮೂರೆ ಭಾಸ್ಕರ್ ಮಾನೆ ಗುಂಡುರಾಜ ಜ್ಯೋತಿ ಅರ್ಜುನ ಮಾನೆ ನೀಲಕಂಠ ಯಾದವ್ ಸುಹಾಸ್ ಕಾಂಬಳಿ ಬಾಬುರಾವ್ ಮಾನೆ ಹೇಮಂತ ಕಟ್ಟಿ ಭೀಮರಾವ ಮಡ್ಡೆ ಪುಂಡಲೀಕ ಕೋರವಿ ದಲೀಪ್ ಕಾಂಬಳೆ ಚಿದಾನಂದ ಮಡ್ಡೆ ಪುಷ್ಕರ್ ಮಾನೆ ಪ್ರಕಾಶ್ ಮಾನೆ ಸಂದೀಪ್ ಮಾನೆ ಅಪ್ಪ ಸಾಹೇಬ ತಡಕೆ ಶಿವರಾಜ್ ಕಾಂಬಳೆ ಸೇರಿದಂತೆ ದೈತ ಮುಖಂಡರು ಪಾಲ್ಗೊಂಡಿದ್ರು ಜೈ ಭೀಮ್ ಇಲ್ಲಿ ನೆರೆದಿರುವಂಥ ಎಲ್ಲ ಗುರು ಹಿರಿಯರ ಪಾದರು ನಮಗೆ ನಮಿಸುತ್ತಾ ಹಾಗೂ ನನ್ನ ಸಹೋದರರಿಗೆ ಧನ್ಯವಾದ ಹೇಳ್ತೀನಿ ನನ್ನ ಸಾಧನೆಯನ್ನು ಮೆಚ್ಚಿ ಗುರುತಿಸಿ ನನ್ನ ಇಲ್ಲಿ ಕರೆದು ಸನ್ಮಾನ ಮಾಡಿದ್ದಕ್ಕೆ ನಿಮಗೆಲ್ಲರೂ ಧನ್ಯವಾದ ಹೇಳ್ತೀನಿ ನನ್ನ ಈ ಸಾಧನೆಗೆ ನಮ್ಮ ಗಿರಗಾಂವ್ ಗ್ರಾಮದ ಗುರು ಹಿರಿಯರು ಹಾಗೂ ನನ್ನ ತಂದೆ ತಾಯಿಗಳು ನನ್ನ ಎಲ್ಲ ಕುಟುಂಬಸ್ಥರು ಕಾರಣ ನಿಮ್ಮ ಎಲ್ಲರ ಆಶೀರ್ವಾದ ಸದಾ ನನ್ನ ಮೇಲೆ ಹಿಂಗೆ ಇರಲಿ ನಾನು ಇದು ನಿಮ್ಮ ಸಹಕಾರ ಆಶೀರ್ವಾದ ಹಿಂಗೆ ಇದ್ದರೆ ನಾನು ಇನ್ನೂ ಹೆಚ್ಚಿನ ಹುದ್ದೆಗೆ ಹೋಗ್ತೀನಿ ಹಾಗೆ ಹಂಗೆ ಇದೇ ರೀತಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ತುಂಬ ಖುಷಿ ಆಗ್ತದೆ ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನಗೆ ಸನ್ಮಾನ ಮಾಡ್ತಾರೆ ನಾನು ಟ್ರೈನಿಂಗ್ ಮುಗಿಸ್ಕೊಂಡು ನಿನ್ನೆ ಬಂದಿದ್ದು ನಂಗೆ ಭಾಳ ಖುಷಿ ಆಗ್ತದೆ ಮಾತಾಡೋಕ್ಕೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ ಸಾಧನೆ ನನ್ನ ಹಿಂದೆ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಓದೋಕ್ಕೆ ಮಾಡೋಕ್ಕೆಲ್ಲ ನಾನು ಸತತವಾಗಿ 5-6 ಪ್ರಯತ್ನಗಳ ನಂತರ ಇದು 7ನೇ ಪ್ರಯತ್ನ ನಂಗೆ ಸಕ್ಸಸ್ ಕೊಡ್ತು ಇದಕ್ಕೆಲ್ಲ ನಮ್ಮ ತಂದೆ ತಾಯಿ ಕಾರಣ ಹಾಗೆ ನಮ್ಮ ಗಿರಗಾಂವ್ ಗ್ರಾಮದ ಗ್ರಾಮಸ್ಥರು ನನ್ನ ಗುರು ಹಿರಿಯರು ಕಾರಣ ನಾನು ಎಲ್ರಿಗೂ ಧನ್ಯವಾದ ಹೇಳ್ತೀನಿ ಇಲ್ಲಿ ನನ್ನ ಕರೆದು ಸನ್ಮಾನ ಮಾಡಿದ್ದಕ್ಕೆ ಎಲ್ಲ ಗುರು ಹಿರಿಯರುಗಳು ನಾನು ಧನ್ಯವಾದ ಹೇಳ್ತೀನಿ ಜೈ ಭೀಮ್ ಸರ್ ಆ್ಯಕ್ಚುಲಿ ನಮ್ಮದು ಸಿವಿಲ್ ಅಲ್ಲ ವೈರ್ಲೆಸ್ ಡಿಪಾರ್ಟ್ಮೆಂಟು ಇದು ನಮಗೆ ನಾವು ಪಬ್ಲಿಕ್ ಜೊತೆ ನಾವು ಡೈರೆಕ್ಟಾಗಿ ಇದೀರ ಕನೆಕ್ಟ್ ಇರಲ್ಲ ಸೊ ನಮ್ಮ ಎಸ್ ಪಿ ಜೊತೆ ನಾವು ಕನೆಕ್ಟ್ ಆಗಿರ್ತೀವಿ ಸೊ ಏನೇ ಆದರೂ ಯಾವುದೇ ಒಂದು ಮೆಸೇಜಸ್ ಬಂದರೂ ಬಂದೋಬಸ್ತ್ ಡ್ಯೂಟಿ ಬಂದರೂ ಇದನ್ನು ನಾವು ಬೇರೆ ಬೇರೆ ವಿಂಗ್ಗಳಿಗೆ ನಾವು ತಲುಪಿಸ್ಬೇಕಾಗುತ್ತೆ ಈ ರೀತಿ ನಾವು ಜನಸೇವೆಯನ್ನು ಪರೋಕ್ಷವಾಗಿ ಮಾಡ್ತೀವಿ ಇದನ್ನೇ ನಾನು ಕರೆಕ್ಟಾಗಿ ಮಾಡ್ತೀನಿ ಸರ್ ನಾನು ಕೆ ಎಸ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಇದರಿಂದ ನಾನು ಡಿ ವೈ ಎಸ್ ಪಿ ಹುದ್ದೆಗೆ ಹೋಗಬೇಕಂತ ಅಂದ್ಕೊಂಡಿದ್ದೀನಿ ನಾನು ತುಂಬ ಇದಕ್ಕೆ ಪ್ರಯತ್ನ ಪಡಬೇಕು ಅದು ಆ ನಿಟ್ಟಿನಲ್ಲಿ ನಾನು ಚೆನ್ನಾಗಿ ಓದ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಹೇಗೆ ಇರಲಿ